ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಡಿಪ್ಲೊಮೋ ಸಿಟಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ, ಹಾಗೆಯೇ ಮ್ಯಾನೇಜ್ಮೆಂಟ್ ಸೀಟ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸ್ನೇಹಿತರೆ ಕೂಡಲೇ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಮಾರಿದೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ನೋಡಿ ಸ್ನೇಹಿತರೆ, ಡಿಪ್ಲೊಮೋ ಸಿಟಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಚಾಯ್ಸಸ್ ಬಗ್ಗೆ ಕೂಡ ಆಪ್ಷನ್ ಎಂಟ್ರಿ ಚಾಯ್ಸಸ್ ಬಗ್ಗೆ ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇದೆ, ಸೊ ಹೋಗಿ ನೋಡಿ ಸ್ನೇಹಿತರೆ ವಿಡಿಯೋ ಎಲ್ಲ. ಹಾಗೆಯೇ ಈ ಡಿ ಸಿ ಟಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆಲ್ರೆಡಿ ಇವಾಗ ಆಪ್ಷನ್ ಎಂಟ್ರಿ ಚಾಯ್ಸ್ ಒನ್ನಲ್ಲಿ ಮಾಡಿರೋ ಆಲ್ರೆಡಿ ಇವಾಗ ಕಾಲೇಜ್ ಅಡ್ಮಿಷನ್ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ರಿ ಸ್ನೇಹಿತರೆ. ಬಟ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸೆಲೆಕ್ಟ್ ಮಾಡಿರೋರು ಅಂದರೆ ಫಸ್ಟ್ ಆಪ್ಷನ್ ಎಂಟ್ರಿಲಿ ಕಾಲೇಜ್ ಚೆನ್ನಾಗಿಲ್ಲ, ಸೊ ಸೆಕೆಂಡ್ ರೌಂಡ್ಗೆ ಅಪ್ಲೈ ಮಾಡ್ತೀನಿ ಅಂದವರು, ಸೊ ಇಲ್ಲಿ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಇಲ್ಲೂ ಕೂಡ ನಿಮ್ಗೆ ಏನಾದರೂ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಮೇನಾಗಿ ಅಂದರೆ ಇಲ್ಲಿಗೆ ನೀವು ಫಸ್ಟ್ ಆಪ್ಷನ್ ಎಂಟ್ರಿ ಯಾವ ಥರ ನೀವು ಕಾಲೇಜ್ ಬೇಕಾಗಿದ್ದು ಸೆಲೆಕ್ಟ್ ಮಾಡಿಕೊಂಡ್ರು ಇಲ್ಲಿ ಥರ ಇಲ್ಲಿ ಅದೇ ಥರನೇ ಅವೈಲೇಬಿಲಿಟಿ ಎಷ್ಟು ನಿಮ್ಮ ರ್ಯಾಂಕಿಗೆ ಅವೈಲೇಬಿಲಿಟಿ ಇದೆಯೋ ಅಷ್ಟು ಕಾಲೇಜ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದರಲ್ಲೂ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ನೀವು ಥರ್ಡ್ ಆಪ್ಷನ್ ಎಂಟ್ರಿ ಅಂದರೆ ಆಪ್ಷನ್ ಎಂಟ್ರಿ ಚಾಯ್ಸ್ ತ್ರೀ ರೌಂಡ್ ತ್ರೀ ಅಂದರೆ ಇದು ಆಪ್ಷನ್ ಎಂಟ್ರಿಲಿ ರೌಂಡ್ ಟು ಲಾಸ್ಟ್ ಆಗಿರುತ್ತೆ, ಬಟ್ ಚಾಯ್ಸ್ ತ್ರೀಯಲ್ಲಿ ನೀವು ಅದನ್ನು ಕ್ವಿಟ್ ಮಾಡಿಬಿಡ್ಬೋದು. ಅಂದರೆ ಕೆ ಎ ಡಿಪಾರ್ಟ್ಮೆಂಟಿಂದ ನಮಗೆ ಯಾವುದೇ ಅಂದರೆ ಏನು ಯಾವುದೇ ನಮಗೆ ಸೀಟ್ಸ್ ಬೇಡ, ನಾವು ಓನಾಗಿ ನಾವು ಸ್ವಂತವಾಗಿ ಬೇಕಿದ್ರೆ ಡೈರೆಕ್ಟ್ ಮ್ಯಾನೇಜ್ಮೆಂಟನ್ನೇ ಸೀಟ್ ತೊಗೊತೀವಿ, ಆ ಥರ ಇದ್ದವರು ಅದನ್ನು ಕ್ವಿಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ನೀವು ಆಪ್ಷನ್ ಎಂಟನ್ನ ಕರೆಕ್ಟಾಗಿ ಅಲ್ಟರ್ ಮಾಡ್ಕೊಂಡು ನೀವು ಸ್ಟೆಪ್ ಬೈ ಸ್ಟೆಪ್ನ ಕರೆಕ್ಟಾಗಿ ಇದೇ ಲಾಸ್ಟ್ ರೌಂಡ್ ಆಗಿರುತ್ತೆ ಸ್ನೇಹಿತರೆ, ಮರಿಬೇಡಿ. ಒಳ್ಳೆ ಕಾಲೇಜ್ನ ನಿಮ್ಗೆ ಬೇಕಾಗಿರೋ ಸೂಟೇಬಲ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನು ಒಂದು ಡೀಟೇಲ್ಸ್ ಹೇಳೋದಾದರೆ ಮ್ಯಾನೇಜ್ಮೆಂಟ್ ಸೀಟ್ಸ್ ಸ್ನೇಹಿತರೆ, ಸೊ ಮ್ಯಾನೇಜ್ಮೆಂಟ್ ಸೀಟ್ಸ್ ಬಗ್ಗೆ ಹೇಳೋದಾದರೆ ಏನಂದರೆ ಇವಾಗ ನಿಮಗೆ ಈ ಡಿಪಾರ್ಟ್ಮೆಂಟ್ ಕೆ ಎ ಡಿಪಾರ್ಟ್ಮೆಂಟ್ನೇ ಯಾವುದು ಬೇಡ, ನೀವು ಸಿ ಇ ಟಿ ಎಕ್ಸಾಮ್ ಬರೆಯೋದು ಬೇಡ, ಡೈರೆಕ್ಟಾಗಿ ನೀವು ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಹೇಗೆ ಅಂದರೆ ಸ್ನೇಹಿತರೆ, ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ ಅಂದರೆ ಕಾಲೇಜ್ ಸೀಟ್ ಮುಖಾಂತರ ನೀವು ಅಡ್ಮಿಷನ್ನ ಮಾಡ್ಕೋಬೋದು. ಸೊ ಇದರಲ್ಲಿ ಏನು ಮೇನ್ ಡಿಸ್ಅಡ್ವಾಂಟೇಜು ಅಂದರೆ ಅಮೌಂಟ್ ಮಾತ್ರ ಸ್ನೇಹಿತರೆ ನೀವು ಊಹಿಸಲಾಗಲ್ಲ, ಅಷ್ಟು ಜಾಸ್ತಿ ಅಮೌಂಟ್ ಇರುತ್ತೆ. ಅಂದರೆ ಸೊ ಇವಾಗ ಸ್ವಲ್ಪ ನನ್ನ ಸ್ನೇಹಿತರು ಸಹ ಡೈರೆಕ್ಟ್ ಸಿ ಇ ಟಿ ಬರೆದೇನೆ ಮ್ಯಾನೇಜ್ಮೆಂಟಿಂದನೇ ಕಾಲೇಜ್ಗೆ ಅಂದರೆ ಕಾಲೇಜ್ಗೆ ಅಡ್ಮಿಟ್ ಆಗಿದ್ದಾರೆ ಸ್ನೇಹಿತರೆ. ಅಮೌಂಟ್ ಕೇಳಿದ್ರೆ ನೀವು ಎಷ್ಟು ಅಮೌಂಟ್ ಎಷ್ಟು ಗೊತ್ತಾ ಸ್ನೇಹಿತರೆ, 4.8 lakh rupees. ಸೊ ಯಾವುದೇ ಕಾಲೇಜ್ಗೆ ಹೋದ್ರೆ ನೀವು 4 lakh ಮೇಲೆ ಮ್ಯಾನೇಜ್ಮೆಂಟಿಂದ ನಿಮಗೆ ಸೀಟ್ ಸಿಗುತ್ತೆ. ಸೊ ಇದೆಲ್ಲ ಇದ್ದವರು ತುಂಬ ದೊಡ್ಡ ದೊಡ್ಡ ಸಾಹುಕಾರ ಕೂಡ, ಸಾಹುಕಾರಿಗೆ ಅಂತಲೇ ಹೇಳ್ಬೋದು, ಇಷ್ಟು ಅಮೌಂಟ್ ಇದ್ದವ್ರು ಮಾತ್ರನೇ ಅವರು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಇದಾದರೆ ಇವಾಗ ನಿಮಗೆ ಕೆ ಎ ಡಿಪಾರ್ಟ್ಮೆಂಟಿಂದ ನಿಮ್ಗೆ ಯಾವುದು ನೀವು ಅಂದ್ಕೊಂಡಿರೋ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಇದೇ ರೀತಿಯಾಗಿ ಮಾಡಬೇಕಾಗುತ್ತೆ ಸ್ನೇಹಿತರೆ, ಬೇರೆ ದಾರಿನೇ ಇಲ್ಲ. ಸೊ ಈ ರೀತಿಯಾಗಿ ಮ್ಯಾನೇಜ್ಮೆಂಟ್ ಸೀಟ್ಸ್ನ ನಿಮಗೆ ಕೊಡ್ತಾರೆ. ಅಲ್ಲಿ ಎಷ್ಟು ಅವ್ರು ಅಮೌಂಟ್ ಹೇಳಿರ್ತಾರೋ 4 lakh, 3.5 lakh, ಯಾವ ಒಂದೊಂದು ಕಾಲೇಜಲ್ಲಿ 3.5 ಇರುತ್ತೆ, 3 ಇರುತ್ತೆ. ಸೊ ಗೌರ್ಮೆಂಟ್ ಅಂದಮೇಲೆ ಅಲ್ಲಿ ನಾನು ಡೈರೆಕ್ಟೇ ಮ್ಯಾನೇಜ್ ಕೊಡ್ಬೇಕಂದ್ರೆ 3 lakh rupees ಇರುತ್ತೆ, 4 lakh rupees ಇರುತ್ತೆ. ಸೊ ಈ ರೀತಿಯಾಗಿ ನೀವು ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿದೆ. ಹಾಗಿದ್ರೆ ಮುಂಬರುವ ದಿನಗಳಲ್ಲಿ ಬೇರೆ ಥರದ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆಯೇ ಎಜುಕೇಷನ್ ಸಂಬಂಧಪಟ್ಟ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯೂಸ್ಫುಲ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.